ಅಡುಗೆ ಭಟ್ಟ ಮಾಡಿದ ಅವಾಂತರ ಬಂದ್ರು ಬಂದ್ರು ಭಟ್ರು ಬಂದ್ರು ನಮಸ್ಕಾರ ರೀ ಅಣ್ಣವ್ರೆ ನಾನು ಅಡುಗೆ ಭಟ್ಟ ಅದನ್ರಿ ನಿಮ್ಮ ಮನೆಯಲ್ಲಿ ಅಡಿಗೆ ಕೆಲಸ ಏನಾರ ಖಾಲಿ ಇದೇನ್ರಿ ಅಣ್ಣವ್ರೆ ಭಟ್ರೆ ನಮ್ಮ ಮನೆಯಲ್ಲಿ ಅಡಿಗೆ ಕೆಲಸ ಖಾಲಿ ಅಲ್ರಿ ಪಕ್ಕದ ಮನೆಗೆ ವಿಚಾರ ಮಾಡ್ರಿ ನಿಮ್ಗೆ ಕೆಲಸ ಸಿಗ್ಬಹುದು ಕೆಲಸವನ್ನು ಹುಡುಕುತ್ತಾ ಬರುತ್ತಿದ್ದಾರೆ ಅಡಿಗೆ ಭಟ್ಟರು ನಮಸ್ಕಾರ ರೀ ಅಕ್ಕರ ನಾನು ಅಡಿಗೆ ಭಟ್ಟ ಅದನ್ರಿ ಅಲ್ಲಿ ಅಣ್ಣವ್ರು ಹೇಳಿದ್ರು ಕಣ್ರಿ ನಿಮ್ಮ ಮನೆಯಲ್ಲಿ ಅಡಿಗೆ ಕೆಲಸ ಬೇಕಂತಂದು ಏನ್ರ ಅಡಿಗೆ ಕೆಲಸ ಖಾಲಿ ಇದಾರೆ ಅಕ್ಕರ ಬಂದರು ಪ್ರೀತಿ ಹಂಚುವ ಯಜಮಾನ ಯಾರಪ್ಪ ನೀನು ಏನಾಗ್ಬೇಕಾಯ್ತು ಏನಕ್ಕೆ ಬಂದಿದ್ಯಾ ನಮಸ್ಕಾರ ಯಜಮಾನ್ರೆ ನಾನು ಹುಡುಗ ಬಟ್ಟೆ ಅದನ್ರಿ ಅಲ್ಲಿ ಪಕ್ಕದ ಮನೆಯಲ್ಲಿ ಹೇಳಿದ್ರು ಕಣ್ರಿ ನಿಮ್ಮ ಮನೇಲಿ ಅಡಿಗೆ ಕೆಲಸ ಖಾಲಿ ಇದೆ ಅಂತ ಅದಕ್ಕೆ ಬಂದಿದ್ದೇನೆ ಯಜಮಾನ್ರೆ ನಿಮ್ಮ ಮನೇಲಿ ಏನಾದ್ರು ಅಡಿಗೆ ಕೆಲಸ ಖಾಲಿ ಇದೆಯಾ ಯಜಮಾನ್ರೆ ಓ ಕಮ್ ಆನ್ ಸರಿ ಬಿಟ್ರೆ ನಮ್ಮ ಮನೇಲಿ ಅಡಿಗೆ ಕೆಲಸ ಖಾಲಿ ಇದೆ ಆದ್ರೆ ನಿಮಗೆ ಎಷ್ಟು ವರ್ಷದಿಂದ ಅನುಭವ ಇದೆ ಬಿಟ್ರೆ ನನಗೆ ಅಡಿಗೆ ಕೆಲಸದಲ್ಲಿ 10 ವರ್ಷ ಅನುಭವ ಇದೆ ಯಜಮಾನ್ರೆ ನಿಮ್ಗೆ ಯಾವ್ಯಾವ ವೆರೈಟಿ ಅಡಿಗೆ ಮಾಡಕ್ ಬರುತ್ತೆ ಬಿಟ್ರೆ ನನಗೆ ಎಲ್ಲಾ ತರದ ವೆರೈಟಿ ಅಡಿಗೆ ಮಾಡಕ್ ಬರುತ್ತೆ ಯಜಮಾನ್ರೆ ಅಲ್ರಿ ಬಿಟ್ರೆ ಎಲ್ಲಾ ತರದ ವೆರೈಟೀಸ್ ಬರ್ತಾವ ಅಂತ ಹೇಳ್ತಿದಿರಲ್ಲ ಅವ್ ಯಾವ್ಯಾವ ತರದ ಸ್ವಲ್ಪ ಬಿಡಿಸಿ ಹೇಳ್ರಿ ಬಿಟ್ರೆ ಈಗ ಹೇಳ್ತೀನಿ ನೋಡ್ರಿ ಯಜಮಾನ್ರೆ ನಾನು ನಾನ್ ಮಾಡೋ ವೆರೈಟಿ ವೆರೈಟಿ ಅಡಿಗೆನ ನಿಮ್ ಮನೆಗೆ ನೆಂಟ್ರು ಸಂಬಂಧಿಕರು ಆಗಾಗ ಬರ್ತಾ ಇರ್ಬೇಕಂದ್ರೆ ಅವ್ರಿಗೊಂಥರ ಅಡಿಗೆ ಅದೇ ಸಂಬಂಧಿಕರು ನೆಂಟ್ರು ನಿಮ್ ಮನೆಗೆ ಬರ್ಬಾರ್ದು ಅಂದ್ರೆ ಅವ್ರಿಗೊಂದೊಮ್ಮೆ ಅಡಿಗೆ ಅದೇ ನಿಮ್ಗೆ ಬೇಡವಾದವ್ರು ನಿಮ್ ಮನೇಲಿ ಬಂದು ತಿಂಗಳುಗಟ್ಲೆ ಜಾಂಡ ಊರಿದ್ರೆ ಅವ್ರನ್ನ ಮನೆಯಿಂದ ಓಡಿಸೋದಿಕ್ಕೆ ಒಂದೊಮ್ಮೆ ಅಡಿಗೆ ಈ ತರ ವೆರೈಟಿ ವೆರೈಟಿ ಅಡಿಗೆ ಮಾಡ್ತೀವಿ ನೋಡ್ರಿ ಯಜಮಾನ್ರೆ ಹೆಂಗ್ರಿ ನಾವು ಅಲ್ರಿ ಭಟ್ರೆ ನಿಮ್ಮಂತ ಅಡಿಗೆ ಭಟ್ರನ್ನೇ ಕಂಡ್ರೆ ನಾನು ಇಷ್ಟಿಂದ ಹುಡುಕ್ತಿದ್ದು ನಮ್ಮ ಮನೆಗೆ ನೆಂಟ್ರು 2 ತಿಂಗಳಿಂದ ಬಂದ್ಬಿಟ್ಟು ಜಾಂಡ ಹುರುಬಿಟ್ರ ಕಂಡ್ರೆ ಅವ್ರ ಹೆಂಗಪ್ಪ ಮನೆಯಿಂದ ಓಡಿಸೋದು ಅಂತ ನಾನು ಯೋಚನೆ ಮಾಡ್ಕಂತ ಇದ್ದ ಟೈಮಲ್ಲಿ ನೀವು ಸರಿಯಾಗಿ ಬಂದ್ರಿ ನೋಡ್ರಿ ಭಟ್ರೆ ಒಂದ್ ಕೆಲಸ ಮಾಡ್ರಿ ಭಟ್ರೆ ಅವ್ರನ್ನ ಮನೆಯಿಂದ ಓಡಿಸೋಕೆ ನಿಮ್ಮ ಹತ್ರ ಒಂದು ವೆರೈಟಿ ಅಡಿಗೆ ಇದೆಯಲ್ಲ ಅದನ್ನ ಮಾಡಿಬಿಡ್ರಿ ಭಟ್ರೆ ಅವ್ರಂಗೆ ಮನೆಯಿಂದ ಕಿತ್ಕೊಂಡು ಹೋಯ್ತಾ ಇರ್ಬೇಕು ಸರಿ ಯಜಮಾನ್ರೆ ಈಗ ಮಾಡ್ತೀನಿ ನೋಡ್ರಿ ಅವ್ರಿಗೆ ಆ ವೆರೈಟಿ ಅಡಿಗೆನ ಆ ವೆರೈಟಿ ಅಡಿಗೆ ತಿಂದು ಬಿಟ್ರೆ ಅವ್ರ 5 ನಿಮಿಷದಲ್ಲೇ ಗಂಟು ಮೂಟೆ ಕಟ್ಕೊಂಡು ಮನೆ ಬಿಟ್ಟು ಹಂಗ ಆಚೆ ಓಡ್ತಾ ಇರ್ಬೇಕು ನೋಡ್ರಿ ಯಜಮಾನ್ರೆ ಹಂಗ ಮಾಡ್ತೀನಿ ಈಗ ಎಷ್ಟು ಕೆಟ್ಟದಾ ಮಾಡಿದ್ರೆ ಹೆಂಗಪ್ಪ ಇದನ್ನ ಉಣ್ಣದು ಅಂತ ಯೋಚನೆ ಮಾಡ್ತಿದ್ದೆ ಇದು ಕರೆಕ್ಟ್ ಏನು ಬಾರಮ್ಮ ಶ್ವೇತಮ್ಮ ಈ ಭಟ್ರ ಸಾಸ್ ಬೇಡ ಹೋಗಣ ಈ ಭಟ್ರ ಸಾಸ್ ಸಾಕು ನಾವೇನು 2-3 ತಿಂಗಳು ಆರಾಮಾಗಿ ಇಲ್ಲಿದ್ದೋಣ ಅಂದ್ರೆ ಈ ಭಟ್ರು ಏನೋ ಒಂದ್ ಅಡಿಗೆ ಮಾಡಿ ನಮ್ಮ ಮನೆ ಬಿಟ್ಟು ಕಳಿಸಿದಾರೆ ಇವ್ರು ಊಟ ತಿನ್ನೋದಕ್ಕಿಂತ ನಮ್ಮ ಮನೆ ಬಿಟ್ಟು ಹೋಗೋದ ಬೆಟರ್ ಬನ್ನಿ Thanks for watching. Please subscribe, like, and share.